ನಾನು ಡಾಕ್ಟರ್ ಶ್ವೇತಾ, ಅಮೇಸ್ ಕ್ಲಿನಿಕ್, ರಾಜರಾಜೇಶ್ವರಿ ನಗರ, ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಇವತ್ತು ನಾನು ಮಾತಾಡ್ತಿರುವಂತಹ ವಿಚಾರ, ಪೇರೆಂಟಿಂಗ್ ಅಲ್ಲಿ ನಾವು ಮಾಡುವಂತಹ ಮೂರು ದೊಡ್ಡ ತಪ್ಪುಗಳು ಯಾವ್ದ್ಯಾವ್ದು ಅಂತ. ಪ್ರತಿಯೊಂದು ಅಪ್ಪ ಅಮ್ಮನಿಗೂ ತಮ್ಮ ಮಕ್ಕಳು ತುಂಬಾ ಅದ್ಭುತವಾಗಿ ಬೆಳಿಬೇಕು ಹಾಗೂ ನನ್ನ ಪಾತ್ರ ಅದರಲ್ಲಿ ತುಂಬಾ ದೊಡ್ಡದಾಗಿರ್ಬೇಕು ಅಂತ ಯೋಚನೆ ಮಾಡುವಂತದ್ದು ಬಹಳ ಸಾಮಾನ್ಯವಾದಂತಹ ವಿಚಾರ. ಆ ಗೊತ್ತಿದ್ದು ಸಹ ಯಾವುದೇ ಅಪ್ಪ ಅಮ್ಮ ತಪ್ಪು ಮಾಡೋದಿಲ್ಲ, ಆದ್ರೆ ಗೊತ್ತಿಲ್ಲದೆ ನಾವು ಮಾಡುವಂತಹ ಕೆಲವೊಂದು ತಪ್ಪುಗಳು ಅಥವಾ ತುಂಬಾ ದೊಡ್ಡ ತಪ್ಪುಗಳು ಯಾವ್ದ್ಯಾವ್ದು ಅಂದ್ರೆ, ನಂಬರ್ ಒಂದ್ ವಿಚಾರ ಏನು ಅಂದ್ರೆ, ನಾವು ಇನ್ನೊಂದು ಮಗುಗೆ ಹೋಲಿಕೆ ಮಾಡುವಂತದ್ದು. ಇದು ಆಲ್ಮೋಸ್ಟ್ ಪ್ರತಿ ಸಣ್ಣ ವಿಚಾರದಲ್ಲೂ ನಾವು ಮಾಡ್ತಿರ್ತೀವಲ್ವಾ. ಇವತ್ತು ಪ್ರಾಬಬ್ಲಿ ಬೆಳಗ್ಗೆ ನೀವು ಮಗು ತಿಂಡಿ ತಿನ್ಬೇಕಿದ್ರೆ, ನಿನ್ನ ಪಕ್ಕದ ಮನೆಯವ್ರ ತರ ಯಾಕೆ ಎಲ್ಲದನ್ನು ತಿನ್ನೋದಿಲ್ಲ, ತರಕಾರಿ ಯಾಕೆ ತಿನ್ನೋದಿಲ್ಲ ನೀನು ಅಂತ ಕೇಳ್ತಿರ್ಬಹುದು. ಇಲ್ಲ ನಿನ್ ಅವ್ರು ಇನ್ನು ಎದುರುಗಡೆ ಮನೆ ಒಂಥರ ಫಸ್ಟ್ ರ್ಯಾಂಕ್ ಯಾಕೆ ಬರ್ತಿಲ್ಲ ಅಂತ ಕೇಳ್ತಿರ್ಬಹುದು. ಅಥವಾ ಅವನ್ ತರ ನೀನ್ ವಾಲಿಬಾಲ್ ಯಾಕೆ ಆಡಲ್ಲ, ನಿನ್ಗೆ ಯಾಕೆ ಕ್ರಿಕೆಟ್ ಇಷ್ಟ ಇಲ್ಲ. ಈ ತರ ನಾವು ಪ್ರತಿಯೊಂದು ವಿಚಾರದಲ್ಲಿ ಸಹ ಇನ್ನೊಬ್ಬರನ್ನೇ ಒಂದು ಬೆಂಚ್ ಮಾರ್ಕ್ ತರ ಇಟ್ಕೊಂಡು ನಮ್ಮ ಮಕ್ಕಳನ್ನ ಅಳೆಯುವಂಥದ್ದು, ಜಾಸ್ತಿ ಆಗಿರ್ಬೋದು ಕಡಿಮೆ ಆಗಿರ್ಬೋದು, ಇದನ್ನೇ ಹೇಳ್ತಾ ಹೋಗ್ಬೋದು. ಅವನ್ ತರ ನೀನ್ ಯಾಕೆ ಸೈಲೆಂಟ್ ಆಗಿಲ್ಲ, ಅವನ್ ತರ ನೀನ್ ಯಾಕೆ ಕಿರಿಸ್ತಿದ್ಯಾ, ಈ ತರ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಇನ್ಯಾರೋ ಒಬ್ಬರನ್ನ ನಾವು ಇಟ್ಟು ಅವ್ರನ್ನ ಮೌಲ್ಯಮಾಪನ ಮಾಡ್ತಿರೋ ಅಂತ ವಿಚಾರ. ಈ ತರ ಮಾಡಿದ್ರೆ ಏನಾಗ್ಬಹುದು, ಮಕ್ಕಳಿಗೆ ಯಾವತ್ತಿಗೂ ನಿಜವಾದ ಗೆಲುವು, ನಿಜವಾದ ಸೋಲ್ ಅಂದ್ರೆ ಏನು, ನಿಜವಾಗ್ಲೂ ಕಲಿಯೋದು ಅಂದ್ರೆ ಏನು, ಈ ತರದ ವಿಚಾರಗಳೇ ಗೊತ್ತಾಗದೆ ಹೋಗ್ಬಹುದು. ಯಾಕಂದ್ರೆ ಯಾವತ್ತು ನಾವು ಇನ್ನೊಬ್ಬರನ್ನ ಇಟ್ಟೇ ಇವ್ರಿಗೆ ಸಕ್ಸಸ್ ಮತ್ತೆ ಫೇಲ್ಯೂರ್ ನ ಹೇಳ್ಕೊಡ್ತಿರ್ತೀವಿ. ಈ ತರ ಆಗೋದ್ರಿಂದ ಮಕ್ಕಳಿಗೆ ರಿಯಲ್ ಫೀಲಿಂಗ್ಸ್ ಏನು ಅನ್ನೋದು ಅರ್ಥ ಆಗದೆ ಇರ್ಬೋದು, ಮತ್ತೆ ಅವರ ಪ್ರತಿಭೆಗಳೇ ಅವರಿಗೆ ಗೊತ್ತಾಗದೆ ಇರಬಹುದು. ನಾವು ಯಾವಾಗ್ಲೂ ನಮಗೇನ್ ಬೇಕು ಅಥವಾ ಇನ್ನೊಬ್ಬ ಮಕ್ಳು ಏನ್ ಮಾಡ್ತಿದ್ದಾರೆ, ಕಸಿನ್ಸ್ ಏನ್ ಮಾಡ್ತಿದ್ದಾರೆ, ಅಕ್ಕ ತಮ್ಮ ಅಥವಾ ತಂಗಿ ಏನ್ ಮಾಡ್ತಿದ್ದಾರೆ, ಇದನ್ನೇ ಕಂಪೇರ್ ಮಾಡ್ತಿದ್ರೆ ಅವರಿಗೆ ಅವರದ್ದೇ ಆದಂತ ಟ್ಯಾಲೆಂಟ್ ಏನಿರುತ್ತೆ ಅದು ಯಾವತ್ತೂ ಗೊತ್ತಾಗ್ದೇನೆ ಹೋಗ್ಬೋದು. ಯಾವಾಗ್ಲೂ ಕನ್ಫ್ಯೂಸ್ಡ್ ಆಗಿನೆ ಇರಬಹುದು, ನನಗ್ ಏನ್ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಸಂತೋಷ ಆಗುತ್ತೆ, ನನಗ್ ಏನ್ ಮಾಡಿದ್ರೆ ನಾನ್ ಸಕ್ಸಸ್ಫುಲ್ ಆಗ್ಬಹುದು, ಇವೆಲ್ಲ ಕನ್ಫ್ಯೂಷನ್ಸ್ ಬರ್ಬೋದು. ಇದನ್ನ ನಾವು ಹೇಗೆ ಹೊರಗಡೆ ನಾವು ಈ ತರ ತಪ್ಪನ್ನ ಮತ್ತೆ ಮಾಡದೇ ಇರೋಂಗಂತೆ ಹೇಗ್ ಮಾಡೋದು ಹಂಗಂತ ಅಂತಂದ್ರೆ, ನಿಮ್ಮ ಮಕ್ಕಳನ್ನ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಬೇಡಿ, ಅವರ ನೆನ್ನೆಗೆ ಕಂಪೇರ್ ಮಾಡಿ. ಅಂದ್ರೆ ನೆನ್ನೆವರೆಗೂ ನೀನು ಈ ವಿಚಾರದಲ್ಲಿ ಚೆನ್ನಾಗಿದ್ದೆ, ಇವತ್ತು ಬೆಟರ್ ಆಗ್ತಿದ್ಯಾ ಅಥವಾ ಇವತ್ತು ನೆನ್ನೆಗಿಂತ ಕಡಿಮೆ ಮಾಡಿದ್ಯಾ ಅಂತ ಹೇಳಿದ್ರೆ, ಅವರು ಇಂಪ್ರೂವ್ ಆಗೋದಕ್ಕೆ, ಗ್ರೋತ್ ಕಡೆಗೆ ಹೋಗೋದಕ್ಕೆ ನೀವು ಹೆಲ್ಪ್ ಮಾಡ್ದಂಗಾಗುತ್ತೆ. ಮತ್ತೆ ನೀವು ಕಂಪೇರ್ ಮಾಡೋದಕ್ಕೆ ಬದಲು ಅವ್ರಿಗೆ ಸಣ್ಣ ಸಣ್ಣ ವಿಚಾರದಲ್ಲೂ ಸಹ, ಹೇಗೆ ನಾವು ಕೆಟ್ಟ ವಿಚಾರಗಳಿಗೆ ಜಾಸ್ತಿ ಕಂಪೇರ್ ಮಾಡ್ತೀವಿ, ಹಾಗೆ ಒಳ್ಳೆ ವಿಚಾರಗಳನ್ನ ಅಪ್ರಿಷಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಈ ತರ ನೀನು ಇವತ್ತಿದ್ದನ್ನ ನೀನ್ ಮಾಡಿರೋದು ನನ್ಗೆ ಸಂತೋಷ ಅನ್ನಿಸ್ತಿದೆ. ಇನ್ಯಾರಿಗೂ ಕಂಪೇರ್ ಮಾಡಿ ಅದನ್ನ ಸಂತೋಷ ಅಂತ ಹೇಳಕ್ ಹೋಗ್ಬೇಡಿ. ಅವರ ವಿಚಾರಗಳಿಗೆ ಅವರನ್ನ ಇಂಡಿವಿಜುವಲ್ ಆಗಿ ಹೊಗಳುವಂಥದ್ದು, ಮತ್ತೆ ಅವರ ಪ್ರತಿಭೆಗೆ ಜಾಸ್ತಿ ಮಹತ್ವವನ್ನು ಕೊಟ್ಟು ಅದನ್ನ ಅವರು ಹೇಗೆ ಇಂಪ್ರೂವ್ ಮಾಡ್ಕೋಬಹುದು ಅಥವಾ ಅದಕ್ಕೆ ಕ್ಲಾಸಸ್ಗೆ ಹೋಗ್ಬೇಕಾ, ಅದಕ್ಕೆ ಇನ್ಯಾರ ಹತ್ರನೂ ಹೆಲ್ಪ್ ತಗೋಬೇಕಾ, ಅದಕ್ಕೆ ನೀವು ಅವರಿಗೆ ಹೆಲ್ಪ್ ಮಾಡೋದ್ರಿಂದ ಈ ಒಂದು ತಪ್ಪನ್ನ ನೀವು ತಡೆಗಟ್ಟಬಹುದು. ಎರಡನೇ ವಿಚಾರ, ನೀವು ಎಲ್ಲಿ ನಾವೆಲ್ಲಿ ತಪ್ಪು ಮಾಡೋದು ಅಂತಂದ್ರೆ, ಮಕ್ಕಳ ಮೇಲೆ ಕಿರ್ಚಾಡುವಂಥದ್ದು. ಇದು ಸಹ ಡೈಲಿ ನಡೆಯುವಂತ ವಿಚಾರ ಅಲ್ವಾ. ಹೊಡೆದ್ ಬಿಡ್ತೀನಿ ನಿನ್ಗ್ ಮಾಡ್ದೆ ಅಂತಂದ್ರೆ, ಯಾಕೆ ಹಿಂಗ್ ಮಾಡ್ತಿದ್ಯಾ, ಎಷ್ಟಲ್ಲ ನಿನ್ಗೆ ಹೇಳೋದು, ನೀನೇನ್ ಗೂಬೇನಾ, ನೀನೇನ್ ದಡ್ಡನ, ನಿನ್ಗೆ ಅರ್ಥ ಆಗಲ್ವಾ, ಎಷ್ಟಲ್ಲ ಅಂತ ನಿನ್ಗೆ ಹೇಳಿದ್ದನ್ನೇ ಹೇಳೋ ಅಂಥದ್ದು, ನಿನ್ಗೆ ತಲೆ ಸರಿ ಇಲ್ವಾ, ಈ ತರದೆಲ್ಲ ಪದಗಳನ್ನ ನಾವು ಆಲ್ಮೋಸ್ಟ್ ಡೈಲಿ ಬೇಸಿಸ್ ಅಲ್ಲಿ ಬಳಸ್ಕೊಂಡು ಇನ್ನೊಂದೇನು ಯೋಚನೆ ಮಾಡ್ತೀವಿ ಅಂದ್ರೆ, ಈ ತರ ಬಳಸದಿದ್ದರೆ ನನ್ನ ಮಕ್ಕಳು ಹಾಳಾಗ್ಬಿಡ್ತಾರೇನೋ, ತುಂಬಾ ಮುದ್ದು ಮಾಡಿ ಇವ್ರನ್ನ ಹಾಳು ಮಾಡ್ಬಿಡ್ತೀವಿ ಹಂಗಂತಾನೂ ಸಹ ನಾವು ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಈ ತರ ಈ ಲ್ಯಾಂಗ್ವೇಜ್ ಈ ತರ ನಾವು ಬಳಸೋದ್ರಿಂದ ಮಕ್ಕಳಿಗೆ ಆಗುವಂತ ತೊಂದರೆನೇ ಜಾಸ್ತಿ, ಒಳ್ಳೇದಾಗ್ತಾ ಇಲ್ಲ. ಯಾಕೆ ಈ ತರ ಬಳಸಿದ್ರೆ ತಪ್ಪೇನು ಅಥವಾ ಅವ್ರನ್ನ ಹೇಗೆ ಡಿಸಿಪ್ಲಿನ್ ಮಾಡೋದು ಹಂಗಂತ ಅಂದ್ರೆ, ಇದೇ ವಿಚಾರಗಳನ್ನ ಅವ್ರನ್ನ ಬೇರೆ ತರ ಹೇಳ್ಬೋದು. ಉದಾಹರಣೆಗೆ, ಅವರೊಂದು ಪ್ರತಿದಿನ ಹೋಮ್ವರ್ಕ್ ಮಾಡ್ತಿಲ್ಲ ಅಂತ ನೀವೀಗ ಬೈತಿರೋದಕ್ಕೆ ಬಂದು, ನೀನು ಹೋಮ್ವರ್ಕ್ ಮಾಡಿದ್ರೆ ನೀನ್ ಕ್ಲಾಸ್ ಅಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ, ನಿನ್ನೆಲ್ಲ ಆ ತರ ಹೊಗಳಿದ್ರೆ ಕ್ಲಾಸ್ ಅಲ್ಲಿ ನನಗೆ ನಿನ್ ಬಗ್ಗೆ ತುಂಬಾ ಸಂತೋಷ ಆಗುತ್ತೆ, ಈ ತರ ಹೇಳಿದ್ರೆ ಅಟ್ ಲೀಸ್ಟ್ ಅವ್ರಿಗೆ ಆ ಫೀಲಿಂಗ್ಸ್ ಕನೆಕ್ಟ್ ಆಗುತ್ತೆ. ಬಿಕಾಸ್ ಮಕ್ಕಳಿಗೆ ನಿಮ್ಮ ಲಾಜಿಕ್ ಅರ್ಥ ಆಗಲ್ಲ, ಬಟ್ ನಿಮ್ಮ ಫೀಲಿಂಗ್ಸ್ ಅವ್ರಿಗೆ ಅರ್ಥ ಆಗುತ್ತೆ. ಆ ಫೀಲಿಂಗ್ಸ್ ಗೆ ಅವರು, ಓ ನಾನು ಈ ತರ ಮಾಡಿದ್ರೆ ಅಪ್ಪ ಅಮ್ಮನಿಗೆ ಸಂತೋಷ ಆಗುತ್ತೆ, ನಾನು ಇದನ್ನ ಟ್ರೈ ಆದ್ರೂ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಮೊದಲನೇ ದಿನಾನೇ ವರ್ಕ್ ಆಗದಿರ್ಬೋದು, ಇದನ್ನ ನೀವು ರಿಪೀಟೆಡ್ ಆಗಿ ಮಾಡ್ತಾ ಇದ್ರೆ ಮಕ್ಕಳು ಬದಲಾಗುವಂತ ಸಾಧ್ಯತೆ ಇರುತ್ತೆ. ಬಟ್ ನೀವು ಸುಮ್ನೆ ನಿನ್ ಗೂಬೆ ತರ ಇದೆಯಾ ಅಂತಂದ್ರೆ ಏನ್ ವಿಚಾರಕ್ಕೆ ಗೂಬೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅಥವಾ ನೀವು ಕಂಪ್ಲೀಟ್ ಆಗಿ ಒಬ್ಬ ಪರ್ಸನ್ ನೇ ಯಾಕೆ ಬ್ಲೇಮ್ ಮಾಡ್ಬೇಕು, ಇಡಿಯಟ್, ಗೂಬೆ ಈ ತರ ಎಲ್ಲ ಹೇಳೋದ್ರಿಂದ ಒಬ್ಬ ಪರ್ಸನ್ ನೇ ಸರಿ ಇಲ್ಲ ಅಂತ ಅವ್ರಿಗೆ ಅನ್ಸಕ್ ಶುರು ಆಗ್ಬೋದು. ಬಟ್ ನಿಮಗೆ ಆ ಒಂದು ವಿಚಾರ ಮಾತ್ರ ತಪ್ಪು ಅಂತ ಹೇಳೋದಕ್ ಬದಲು ಒಬ್ಬ ಪರ್ಸನ್ ನೇ ಬಯೋದಕ್ಕೆ ಹೋಗ್ಬೇಡಿ. ಇದು ಎರಡನೇ ವಿಚಾರ, ಸುಮ್ ಸುಮ್ನೆ ನಾವು ಮಕ್ಕಳ ಮೇಲೆ ಕಿರ್ಚೋವಂಥದ್ದು. ಅದು ಎಷ್ಟೊಂದ್ಸಲ ಕಿರ್ಚೋದು ನಮ್ಮ ಟೆನ್ಷನ್ಸ್ ಇಂದ ಇರುತ್ತೆ, ನಮಗೇನೋ ಬಿಸಿ ಇರ್ತೀವಿ ಅಥವಾ ನಾವಿನ್ನೇನೋ ಫಾಸ್ಟ್ ಆಗಿ ಎಲ್ಲೋ ಹೋಗ್ಬೇಕಾಗಿರುತ್ತೆ, ಇಲ್ಲ ನಮ್ಗೆ ಆಲ್ರೆಡಿ ಏನೋ ಟೆನ್ಷನ್ಸ್ ಇರುತ್ತೆ, ಮಕ್ಕಳೇನೋ ಸಡನ್ ಆಗಿ ಬಂದು ಅಮ್ಮ ಇದನ್ನ ನೋಡು, ಅಪ್ಪ ಇದನ್ನ ನೋಡು ಹಂಗಂತ ಅಂದಾಗ ಸುಮ್ನೆ ಯಾವಾಗ ನಿಂದ ಇದೆ ಕತೆ ಹೋಗಿ, ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ ಹಂಗಂತ ನಾವು ಅವ್ರನ್ನ ತಳ್ಳೋ ಅಂಥದ್ದು ಸಹ ಕಿರ್ಚೋ ಅಂತ ವಿಚಾರನೇ ಬರುತ್ತೆ. ಅದರಲ್ಲೂ ಸಹ ಇಷ್ಟೇ ಕೆಟ್ಟ ಪರಿಣಾಮಗಳಿರುತ್ತೆ. ಸೊ ಅಬ್ಸರ್ವ್ ಮಾಡಿ, ನೀವು ಕಿರ್ಚೋ ಅಂತ ನಿಮ್ ವಿಚಾರಕ್ಕ ಇಲ್ಲ ನಿಮ್ ಮಕ್ಕಳ ವಿಚಾರಕ್ಕ ಅದೇನಾದ್ರೂ ಉಪಯೋಗ ಆಗ್ತಿದೆ
ಇದೆಯಾ, ನೀವು ಕಿರುಚೋದ್ರಿಂದ ಮಕ್ಕಳು ನಿಜವಾಗ್ಲೂ ಶಿಸ್ತನ್ನ ಕಲಿತಿದಾರಾ, ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ. ಇದು ಎರಡನೇ ಮಿಸ್ಟೇಕ್ ಅಂದ್ರೆ ನೀವು ಅನ್ನೆಸೆಸರಿ ಆಗಿ ಕಿರುಚೋ ಅಂತದ್ದು. ಇನ್ನು ಮೂರನೇ ತಪ್ಪೇನು ಅಂತಂದ್ರೆ ಕ್ವಾಲಿಟಿ ಟೈಮ್ ಕೊಡಕ್ ಆಗದೆ ಇರುವಂತದ್ದು. ಯಾಕಂದ್ರೆ ಇವತ್ತು ಅಪ್ಪ ಅಮ್ಮ ಇಬ್ರು ವರ್ಕಿಂಗ್, ಮನೇಲಿ ಯಾರು ಇರೋದಿಲ್ಲ. ಸೊ ಮಕ್ಕಳಿಗೆ ಮನೆ ಅನ್ನುವಂತ ಫೀಲಿಂಗ್ ಎಲ್ಲಿ ಬರುತ್ತೆ? ನೀವು ಯಾವಾಗ ನೀವು ಕೊಡುವಂತ ಡೈಲಿ ನೀವು ಹಾಫ್ ಆನ್ ಅವರ್ ನಿಮ್ಮ ಮಕ್ಕಳ ಜೊತೆ ಸ್ಪೆಂಡ್ ಮಾಡಿದ್ರು ಸಹ ಆ ಹಾಫ್ ಆನ್ ಅವರ್ ನಿಜವಾಗ್ಲೂ ನನಗೂ ಮಗುಗೂ ಬಾಂಡಿಂಗ್ ನಡೀತಿದ್ಯಾ? ಇಬ್ರು ಒಟ್ಟಿಗೆ ಊಟ ಮಾಡ್ತಿದ್ದು, ನೀವು ಫೋನ್ ನೋಡ್ತಾ ಕೂತಿದ್ದು, ಮಗುಗೆ ನಿನ್ನ ಹಾಕೊಟ್ಬಿಟ್ಟು ತಿನ್ನು ಅಂತ ಹೇಳೋದ್ರಿಂದ ಅದು ಕ್ವಾಲಿಟಿ ಟೈಮ್ ಆಗದೇ ಇಲ್ಲ. ಅಥವಾ ಇಬ್ರು ಒಟ್ಟಿಗೆ ಟಿವಿ ನೋಡ್ಕೊಂಡು ಊಟ ಮಾಡೋದ್ರಿಂದ ಕ್ವಾಲಿಟಿ ಟೈಮ್ ಆಗೋದಿಲ್ಲ. ಫಿಸಿಕಲ್ ಆಗಿ ದೈಹಿಕವಾಗಿ ನೀವಿಬ್ರು ಜೊತೆಲಿದ್ದು ಮಾತ್ರಕ್ಕೆ ಅದು ನಾನು ಟೈಮ್ ಕೊಡ್ತಾ ಇದ್ದೀನಿ ಅಂತ ಆಗೋದಿಲ್ಲ. ಒಂದು ಮಾನಸಿಕವಾದಂತ ಒಂದು ಬಾಂಧವ್ಯ ಬೆಳಿಬೇಕು ಹಂಗಂತ ಅಂತಂದ್ರೆ ಅಲ್ಲೊಂದು ಡಿಸ್ಕಷನ್ ನಡಿಬೇಕು, ಅಲ್ಲೊಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ನಿಮಗೂ ನಿಮ್ಮ ಮಗುಗೂ. ನೀವು ಫುಡ್ನೇ ಒಟ್ಟಿಗೆ ತಗೊಳ್ತಿದ್ರು ಸಹ ಅಲ್ಲೊಂದು ಆ ಮಗುಗೇನ್ ಫೇವ್ರೇಟ್ ಇದೆ, ನಿಮಗೇನ್ ಫೇವ್ರೇಟು, ನಿಮಗೇನ್ ಇಷ್ಟ ಆಗಲ್ಲ, ಮಗುಗೇನ್ ಇಷ್ಟ ಆಗಲ್ಲ, ಯಾಕೆ ಅದನ್ನ, ಏನೋ ಒಂದು ಫುಡ್ ಬಗ್ಗೆ ಡಿಸ್ಕಷನ್ ಬರಬೇಕು. ಇಲ್ಲಾಂದ್ರೆ ನೀವು ವಾರದಲ್ಲಿ ಒಂದ್ಸಲ ಎಲ್ಲೋ ಹೊರಗಡೆ ಹೋಗ್ತಿದ್ದೀರಾ ಹಂಗಂತ ಅಂದ್ರೆ ಅಗೇನ್ ಒಂದು ಮೂವಿಗೆ ಹೋಗ್ತೀನಿ, ಇಲ್ಲ ಮಾಲ್ಸಿಗೆ ಹೋಗ್ತೀನಿ, ಮಕ್ಕಳಿಗೆ ಏನೋ ಒಂದು ಗೇಮ್ಸ್ ಅಂತ ಅಲ್ಲ ಅವ್ರನ್ನ ಫ್ರೀ ಬಿಟ್ಬಿಡ್ತೀನಿ. ಇದು ಮಕ್ಕಳಿಗೆ ಬೇಕಾದಂತೆ ಮಾಡುವಂಥದ್ದು, ಅವ್ರಿಗೆ ಟೈಮ್ ಕೊಡುವಂಥದ್ದಲ್ಲ. ಬಟ್ ಅದರಲ್ಲಿ ಒಂದು ಅರ್ಥಪೂರ್ಣವಾಗಿ ನೀವು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಅದು ನಿಮ್ಮ ಮತ್ತು ಮಗುವಿನ ಬಾಂಧವ್ಯಕ್ಕೆ, ತುಂಬಾ ಕೊನೆವರೆಗೂ ಇರುವಂತ ಬಾಂಧವ್ಯಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಯಾವ ಮಕ್ಕಳಿಗೆ ಅಪ್ಪ ಅಮ್ಮನ ಜೊತೆ ಕ್ವಾಲಿಟಿ ಟೈಮ್ ಚೈಲ್ಡ್ಹುಡ್ ಅಲ್ಲಿ ಸಿಕ್ಕಿರುತ್ತೋ ಅದು ಅವರಿಗೆ ಅದ್ಭುತವಾದಂತ ಬಾಲ್ಯ, ಅದನ್ನ ಅವ್ರು ಕೊನೆವರೆಗೂ ನೆನೆಸ್ಕೊತಿರ್ತಾರೆ. ಮತ್ತೆ ಅವ್ರನ್ನ ಒಂದು ವಯಸ್ಸಾಗಿರೋವರೆಗೂ ಸಹ ಅಂತ ಮೆಮೊರೀಸ್ನ ಅಪ್ಪ ಅಮ್ಮ ಮತ್ತೆ ಮಕ್ಕಳು ಎಲ್ಲರೂ ಸಹ ನೆನಪಿಸ್ಕೊಂಡು ಕೊನೆವರೆಗೂ ಅವ್ರ ಜೊತೆ ಇರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕ್ವಾಲಿಟಿ ಟೈಮ್ ಅನ್ನುವಂಥದ್ದು ಏನು ಅಂತ ಡಿಫೈನ್ ಮಾಡ್ಕೊಳ್ಳಿ. ಕ್ವಾಲಿಟಿ ಟೈಮ್ ಕೊಡದೇ ಇರಬೇಡಿ. ನಿಮ್ಮ ಬ್ಯುಸಿ ಶೆಡ್ಯೂಲ್ನ ಬಿಟ್ಟು ನೀವು ಮಕ್ಕಳಿಗೋಸ್ಕರ ಮನೇಲಿರಿ ಅಂತ ಹೇಳ್ತಾ ಇಲ್ಲ, ಬಟ್ ಕೊಡುವಂತ 15-20 ನಿಮಿಷ ಸಹ ಒಂದು ಅದ್ಭುತವಾಗಿರುವಂತ ಕ್ಷಣಗಳಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್.